ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಗೆ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಅಯೋಧ್ಯ ಕಾಂಡದ ನೂರ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ರಾಮನು ಭರತನು ಲಜ್ಜಭಾರವನ್ನು ವಹಿಸಿಕೊಳ್ಳುತ್ತಿರುವನು ಎಂಬ ಭಾವದಲ್ಲಿಯೇ ಆತನಿಗೆ ರಾಜನೀತಿ ಶಾಸ್ತ್ರವನ್ನು ಬೋಧಿಸಿದ ವಿಷಯಗಳನ್ನು ವಿಸ್ತಾರವಾಗಿ ರಾಜನಾದವನು ಹೇಗಿರಬೇಕು ಎಂಬುದನ್ನು ಅಲ್ಲಿ ವಿವರಿಸುತ್ತಿರುವನು ಇಂದಿನ ಕಾಲದಲ್ಲಿ ರಾಜರು ಇಲ್ಲದೇ ಇದ್ದರೂ ಮುಖಂಡನಾದವನು ಯಾವ ರೀತಿ ಇರಬೇಕೆಂಬುದನ್ನು ಸ್ಪಷ್ಟವಾಗಿ ಶ್ರೀರಾಮನು ತಿಳಿಸುತ್ತಿರುವನು ಎಲ್ಲ ಕಾಲದಲ್ಲಿಯೂ ಕೂಡ ಒಳ್ಳೆಯ ಹಾಗೂ ಕೆಟ್ಟ ವ್ಯಕ್ತಿಗಳು ಇದ್ದೇ ಇರುತ್ತಿದ್ದರು ಅದಕ್ಕೆ ಕೃತಯುಗವೇ ಇರಲಿ ತ್ರೇತ ದ್ವಾಪರ ಕಲಿಯುಗಗಳೇ ಇರಲಿ ಎಲ್ಲ ಕಾಲದಲ್ಲಿಯೂ ನಮ್ಮ ಸುತ್ತ ಮಿತ್ರರು ಶತ್ರುಗಳು ತುಂಬಿಕೊಂಡೇ ಇರುತ್ತಾರೆ ಆದ್ದರಿಂದ ವ್ಯಕ್ತಿಯಾದವನು ಅತ್ಯಂತ ಎಚ್ಚರದಿಂದ ಜೀವನವನ್ನು ನಿರ್ವಹಿಸಬೇಕಾಗುತ್ತದೆ ಅಂತಹ ಶ್ರೇಷ್ಠ ಜ್ಞಾನವನ್ನು ಹೊಂದಿದ್ದಂತಹ ನಮ್ಮ ಪೂರ್ವಜರೇ ಧನ್ಯರು ಕಾಲಕ್ರಮದಲ್ಲಿ ಅಂತಹ ಶ್ರೇಷ್ಠ ಜ್ಞಾನವನ್ನು ಆಕ್ರಮಣಕಾರಿಗಳು ನಾಶ ಮಾಡಿದ ಕಾರಣ ಇಂದು ನಾವು ವಿದ್ಯೆಯ ಹೆಸರಿನಲ್ಲಿ ಪಡೆಯುತ್ತಿರುವ ಬಹುತೇಕ ವಿಷಯಗಳೆಲ್ಲವೂ ಕೇವಲ ಅರ್ಥಸಂಪಾದನೆಯನ್ನೇ ಗುರಿಯಾಗಿ ಉಳ್ಳಂತಹ ಕೇವಲ ಗುಲಾಮಗಿರಿಯನ್ನು ಮಾಡುವಂತಹ ವಿದ್ಯೆಯಾಗಿದೆ ಅದು ನಮ್ಮ ದುರದೃಷ್ಟ ಆದರೂ ಇಂತಹ ವಿಚಾರಗಳನ್ನು ಬೇರೆ ಬೇರೆ ಮೂಲಗಳಿಂದ ಅರಿಯುವ ಮೂಲಕ ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕಷ್ಟೆ ಇಷ್ಟೆಲ್ಲವನ್ನು ರಾಮನು ಭರತನಿಗೆ ಹೇಳುತ್ತಿದ್ದರು ಭರತನಿಗೆ ವಾಸ್ತವದಲ್ಲಿ ರಾಜ್ಯಭಾರದಲ್ಲಿ ಯಾವ ಆಸಕ್ತಿಯೂ ಇರುವುದಿಲ್ಲ ಆತ ರಾಜ್ಯದಲ್ಲಿ ರಾಜನಾಗಿ ಕೇವಲ ತನ್ನ ಅಣ್ಣನಾದ ಶ್ರೀರಾಮನನ್ನು ಮಾತ್ರವೇ ನೋಡುತ್ತಿರುವನು ರಾಮನ ಮಾತನ್ನು ಕೇಳಿ ಭರತನು ಪ್ರತ್ಯುತ್ತರ ಕೊಟ್ಟನು ಧರ್ಮರಹಿತನಾದ ನನಗೆ ರಾಜಧರ್ಮವು ಏನು ಮಾಡಬಲ್ಲದು ಎಲೈ ನರಶ್ರೇಷ್ಠನೇ ಈ ಧರ್ಮವು ನಮ್ಮ ವಂಶದವರಲ್ಲಿ ಯಾವಾಗಲೂ ಶಾಶ್ವತವಾಗಿ ನಿಂತಿರುವುದು ಎಲೈ ರಾಜನೇ ಹಿರಿಯ ಮಗನಿರುವಾಗ ಕಿರಿಯವನು ರಾಜನಾಗಲಾರನು ಎಲೈ ರಘುವಂಶೋತ್ಪನ್ನನೆ ಸಕಲ ಐಶ್ವರ್ಯ ಸಂಪನ್ನವಾದ ಅಯೋಧ್ಯೆಗೆ ನೀನು ನನ್ನೊಡನೆ ಬರುವವನಾಗು ಈ ನಮ್ಮ ವಂಶದ ಅಭಿವೃದ್ಧಿಗಾಗಿ ನೀನು ಪಟ್ಟಅಭಿಷಿಕ್ತನಾಗು ರಾಜನನ್ನು ಮನುಷ್ಯ ಮಾತ್ರದವನೆಂದು ಹೇಳುತ್ತಾರೆ ಆದರೆ ಯಾವಾತನ ನಡತೆಯು ಧರ್ಮ ಅರ್ಥ ಸಹಿತವಾಗಿದ್ದು ಮನುಷ್ಯ ಮಾತ್ರದವರಿಗೆ ಮೀರಿದ್ದೆಂದು ಹೇಳುತ್ತಾರೆಯೋ ಅಂಥವನು ದೇವತೆಗೆ ಸಮಾನನೆಂದೇ ನನ್ನ ಅಭಿಪ್ರಾಯ ನಾನು ಕೇಕಯರಾಜನ ರಾಜನ ಪಟ್ಟಣದಲ್ಲಿದ್ದುಕೊಂಡು ನೀನು ಅರಣ್ಯವನ್ನು ಸೇರಿದಾಗ ಯಾಗಶೀಲನು ಸಜ್ಜನರಿಗೆ ಪ್ರಿಯನೂ ಆದ ಪೂಜ್ಯನಾದ ರಾಜನು ಸ್ವರ್ಗಸ್ಥನಾದನು ನೀನು ಸೀತೆಯೊಡನೆಯೋ ಲಕ್ಷ್ಮಣನೊಡನೆಯೂ ಹೊರಟು ಹೋದ ಮೇಲೆ ಹೊರಟು ಹೋದ ಮಾತ್ರದಿಂದಲೇ ರಾಜನು ದುಃಖ ಶೋಕಗಳಿಂದ ತುಂಬಿದವನಾಗಿ ಸ್ವರ್ಗಲೋಕಕ್ಕೆ ತೆರಳಿದನು ಎಲೈ ಪುರುಷ ಶ್ರೇಷ್ಠನೇ ಹೇಳು ತಂದೆಗೆ ಜಲತರ್ಪಣವನ್ನು ಕೊಡು ನಾನು ಈ ಶತ್ರುಘ್ನನು ಹಿಂದೆಯೇ ತರ್ಪಣವನ್ನು ಕೊಟ್ಟಿರುವೆವು ಎಲೈ ರಘುವಂಶಜನೇ ಪ್ರೀತಿಪಾತ್ರನಾದವನಿಂದ ಕೊಡಲ್ಪಟ್ಟದ್ದು ಪಿತೃಲೋಕಗಳಲ್ಲಿ ಅಕ್ಷಯವಾಗುವುದೆಂದು ಹೇಳುತ್ತಾರೆಯಷ್ಟೇ ನೀನಾದರೂ ತಂದೆಗೆ ಪ್ರಿಯನಾದವನು ನಿನ್ನನ್ನೇ ಕುರಿತು ದುಃಖಿಸುತ್ತಾ ನಿನ್ನನ್ನು ಕಾಣನೆಚ್ಚಿಸುತ್ತಾ ನಿನ್ನಲ್ಲಿಯೇ ಲೀನವಾಗಿದ್ದ ಬುದ್ಧಿಯನ್ನು ಬೇರೆ ಕಡೆಗೆ ತಿರುಗಿಸದೆ ನಿನ್ನನ್ನು ಅಗಲಿ ನಿನ್ನ ವಿಷಯವಾದ ಶೋಕವನ್ನು ಶೋಕದಲ್ಲಿ ಮುಳುಗಿ ನಿನ್ನನ್ನೇ ಸ್ಮರಿಸಿಕೊಳ್ಳುತ್ತಾ ನಿನ್ನ ತಂದೆಯಾದ ದಶರಥನು ಅಸ್ತಂಗತನಾದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡದ ನೂರ ಒಂದನೆಯ ಸರ್ಗವು ಸಮಾಪ್ತವಾಯಿತು ಈ ರೀತಿಯಾಗಿ ಭರತನು ಯಾವ ವಿಚಾರ ಅಂದರೆ ವಿಶೇಷವಾಗಿ ರಾಜ್ಯವನ್ನು ವಹಿಸಿಕೊಳ್ಳುವ ವಿಚಾರದಲ್ಲಿ ಆಸಕ್ತಿ ಇರದಿದ್ದರೂ ಈವರೆಗೂ ರಾಮನು ಹೇಳಿದುದೆಲ್ಲವನ್ನೂ ಕೂಡ ಅತ್ಯಂತ ತಾಳ್ಮೆ ವಹಿಸಿ ಕೇಳಿಕೊಂಡು ತದನಂತರದಲ್ಲಿ ಆ ವಿಚಾರಗಳಲ್ಲಿ ತನಗೆ ಆಸಕ್ತಿ ಇಲ್ಲವೆಂದು ಶ್ರೀರಾಮನೇ ಬಂದು ಅಯೋಧ್ಯೆಯ ರಾಜ್ಯಭಾರವನ್ನು ವಹಿಸಿಕೊಳ್ಳಬೇಕು ಏಕೆಂದರೆ ಅಯೋಧ್ಯೆಯ ಸಿಂಹಾಸನವು ಅದರ ನಾಥನಾದಂತಹ ದಶರಥನಿಲ್ಲದೆ ಅನಾಥವಾಗಿದೆ ಆ ಅಯೋಧ್ಯೆಯನ್ನು ಶ್ರೀರಾಮಚಂದ್ರನೇ ಕಾಪಾಡಬೇಕೆಂದು ಭರತನು ಕೇಳುತ್ತಿರುವನು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ